ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಸ್ವತಃ ಮೋದಿ ಅವರೇ ನೀವು ಪವನ್ ಅಲ್ಲ ಬಿರುಗಾಳಿ ಎಂದಿದ್ದಾರೆ. ನಟ ಪವನ್ಗೆ ಮೂರು ಪತ್ನಿಯರು ಅನ್ನೋ ವಿಚಾರ ನಿಮ್ಗೆ ಗೊತ್ತಿರಬಹುದು. ಹಾಗಾದ್ರೆ ಆ ಮೂವರು ಪತ್ನಿಯರು ಯಾರೆಲ್ಲ, ಅವರೊಟ್ಟಿಗೆ ವಿಚ್ಛೇದನ ಏಕಾಯ್ತು ಹೇಳ್ತೀವಿ ಕೇಳಿ. ಕಲ್ಯಾಣ್ ನಟನೆ ತರಬೇತಿ ಪಡೆಯುವಾಗ ನಂದಿನಿಗೆನ್ನುವರ ಪರಿಚಯವಾಗಿತ್ತು. ಇಬ್ಬರು ಪರಸ್ಪರ ಪ್ರೀತಿಸಿ 1997 ವಿವಾಹವಾದ್ರು. ಆದ್ರೆ ಪವನ್ ಹಾಗೆ ನಂದಿನಿ ನಡುವಿನ ಪ್ರೇಮ ಹೆಚ್ಚು ದಿನ ಗಟ್ಟಿಯಾಗಿರಲಿಲ್ಲ. ಕೌಟುಂಬಿಕ ಭಿನ್ನಾಭಿಪ್ರಾಯಗಳ ನಡುವೆ ಪವನ್ ದೊಡ್ಡ ಸ್ಟಾರ್ ನಟನಾಗಿ ಬೆಳೆಯುತ್ತಿದ್ರು. ಈ ಮಧ್ಯೆ ಅಂದ್ರೆ 2001 ಪವನ್ ಕಲ್ಯಾಣ್ ನಟಿ ರೇಣು ದೇಸಾಯಿ ಜೊತೆ ಪ್ರೀತಿಗೆ ಬಿದ್ರು. ಇಬ್ಬರು ಒಟ್ಟಿಗೆ ಬಾಳಲು ಆರಂಭಿಸಿದ್ರು. 2004 ಮೊದಲ ಮಗ ಜನಿಸಿದ. ಈ ಸಮಯದಲ್ಲಿ ಪವನ್ ಅವರ ಮೊದಲ ಪತ್ನಿ ನಂದಿನಿ ಪವನ್ ಕಲ್ಯಾಣ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಎರಡನೇ ಮದುವೆಯಾಗಿದ್ದಾರೆ ಅಂತ ನಂದಿನಿ ಪತಿ ವಿರುದ್ಧ ಆರೋಪ ಮಾಡಿದ್ರು. ಆದ್ರೆ ಪವನ್ ಕಲ್ಯಾಣ್ ತಾನು ರೇಣು ದೇಸಾಯಿಯನ್ನ ವಿವಾಹವಾಗಿಲ್ಲ ಎಂದಿದ್ರು. ಆ ಬಳಿಕ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಪವನ್ ಕಲ್ಯಾಣ್ 2008 ₹5 ಕೋಟಿ ಜೀವನಾಂಶವನ್ನ ನೀಡಿ ನಂದಿನಿಯಿಂದ ವಿಚ್ಛೇದನ ಪಡೆದುಕೊಂಡ್ರು. ಪವನ್ರಿಂದ ವಿಚ್ಛೇದನ ಪಡೆದ ನಂದಿನಿ ತಮ್ಮ ಹೆಸರನ್ನ ಜಾಹ್ನವಿಗೆಂದು ಬದಲಾಯಿಸಿಕೊಂಡು ಬೇರೊಬ್ಬರ ಜೊತೆ ವಿವಾಹವಾಗಿ ವಿದೇಶಕ್ಕೆ ತೆರಳಿದ್ರು. ಸಹಜೀವನ ನಡೆಸುತ್ತಿದ್ದ ಪವನ್ ಕಲ್ಯಾಣ್ ರೇಣು ದೇಸಾಯಿ 2009 ಅಧಿಕೃತವಾಗಿ ಮದುವೆಯಾದ್ರು. ಮದುವೆಯಾಗುವಾಗ 5 ಮಗನಿದ್ದ. 2010 ಈ ದಂಪತಿಗೆ ಹೆಣ್ಣು ಮಗು ಜನಿಸಿತ್ತು. ಅದೇ ಸಮಯದಲ್ಲಿ ಪವನ್ ಕಲ್ಯಾಣ್ ರಾಜಕೀಯಕ್ಕೆ ಕಾಲಿಟ್ರು. ಅಣ್ಣ ಮೆಗಾಸ್ಟಾರ್ ಚಿರಂಜೀವಿ ಸ್ಥಾಪಿಸಿದ ಪ್ರಜಾ ರಾಜ್ಯಂ ಪಕ್ಷವನ್ನ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿದಾಗ ಪವನ್ ಪಕ್ಷದಿಂದ ಹೊರಬಂದು ಹೊಸ ಪಕ್ಷ ಸ್ಥಾಪಿಸಲು ಮುಂದಾದ್ರು. ಈ ವೇಳೆ ಪತ್ನಿ ರೇಣು ದೇಸಾಯಿ ಜೊತೆಗೂ ಭಿನ್ನಾಭಿಪ್ರಾಯಗಳು ಆರಂಭವಾಗಿ 2012 ವಿಚ್ಛೇದನ ನೀಡಿದ್ರು. ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ರೇಣು ದೇಸಾಯಿ, ವಿಚ್ಛೇದನಕ್ಕೆ ನನ್ನ ಸಮ್ಮತಿ ಇರಲಿಲ್ಲ, ಸಾಕಷ್ಟು ಬಾರಿ ಬೇಡ ಅಂದ್ರೂ ಪವನ್ ವಿಚ್ಛೇದನಕ್ಕಾಗಿ ಬಲವಂತ ಮಾಡಿದ್ರು ಅಂತ ಹೇಳಿಕೊಂಡಿದ್ರು. ಅಷ್ಟೇ ಅಲ್ಲ, ಇಬ್ಬರು ವಿಚ್ಛೇದನ ಪಡೆದಿರುವ ವಿಷಯವನ್ನ ಬಹಿರಂಗ ಪಡಿಸಬಾರದು ಅಂತಾನೂ ಒತ್ತಾಯಿಸಿದ್ರು ಅಂತ ರೇಣು ದೇಸಾಯಿ ತಿಳಿಸಿದ್ರು. ಇನ್ನು ಎರಡನೇ ಪತ್ನಿ ರೇಣು ದೇಸಾಯಿ ಜೊತೆ ವಿಚ್ಛೇದನ ಪಡೆಯುವ ಮುಂಚೆ ಅಂದ್ರೆ 2010 ಪವನ್ ಕಲ್ಯಾಣ್ 3 ಸಿನಿಮಾದ ಚಿತ್ರೀಕರಣಕ್ಕಾಗಿ ರಷ್ಯಕ್ಕೆ ತೆರಳಿದ್ರು. ಅಲ್ಲಿ ಮಾಡೆಲ್ ಅನ್ನಾ ಲೆಡ್ನೋವಾರ ಪರಿಚಯವಾಯಿತು. ಅನ್ನಾ ಜೊತೆಗಿನ ಪರಿಚಯ ಪ್ರೀತಿಗೆ ತಿರುಗಿತ್ತು. 2012 ರೇಣು ದೇಸಾಯಿಗೆ ವಿಚ್ಛೇದನ ನೀಡಿದ ಪವನ್ ಕಲ್ಯಾಣ್ 2013 ಸೆಷನ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಅನ್ನಾ ಜೊತೆ ವಿವಾಹವಾದ್ರು. ಪವನ್ ಕಲ್ಯಾಣ್ ಗೆದ್ದಾಗ ಪವನ್ಗೆ ಆರತಿ ಎತ್ತಿ ಹಣೆಗೆ ತಿಲಕವಿಟ್ಟಿದ್ದು ಮೂರನೇ ಪತ್ನಿ. ಇವರಿಗೂ ಇಬ್ಬರು ಮಕ್ಕಳಿದ್ದಾರೆ.